हाई हेलो फ्रेंड्स, बनी इंदी ना लक्ष्मी बारम्मा सीरियल गुरुवार संचिकेली ऐन अंत पुटदा नोड़को बरण अदिंत मुंचे यारे सब्सक्राइब आगे सब्सक्राइब आगे नोड़ी फ्रेंड्स। ಈ ಕಡೆ ಕೀರ್ತಿಯವರು ವೈಷ್ಣವ ಹಾಗೂ ಲಕ್ಷ್ಮಿಯವರು ಹತ್ರ ಆಗ್ತಾ ಇರೋದು ನೋಡಿ ಕೀರ್ತಿಯವರು ಅದು ನೆನೆಸ್ಕೊಂಡು ತುಂಬಾ ಅಳ್ತಾ ಇರ್ತಾರೆ। ನಾನು ತಪ್ಪು ಮಾಡಿಬಿಟ್ಟೆ, ಕಾವೇರಿ ಮಾತು ಕೇಳಿ ನಾನು ವೈಷ್ಣವನ ಬಿಟ್ಕೊಡಬಾರ್ದು ಅಂತ ಹೇಳಿ ಕಾವೇರಿ ಹೇಳಿದ್ದಂಥ ಮಾತುಗಳು ಕೇಳಿ ತುಂಬಾ ಬೇಜಾರು ಮಾಡ್ಕೊಂಡು ತನ್ನ ಪ್ರೀತಿಯಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ ಈ ಕಡೆ ಕೀರ್ತಿಯವರು ತುಂಬಾ ಸಂಕಟ ಪಡ್ತಾ ಇರ್ತಾರೆ। ಈ ಕಡೆಯವರು ಈ ಕಡೆ ಲಕ್ಷ್ಮಿಯವರು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ಹೊರಡ್ತಾ ಇರ್ತಾರೆ। ಮನೆಗೆ ಹೊರಟಿ ಕಾರಲ್ಲಿ ಕೂರುವಾಗ ಅವರು ವೈಷ್ಣವ ಬಗ್ಗೆ ಅವ್ರು ತನ್ನ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ, ಅಲ್ಲಿ ಸಿಕ್ಕಂಥ ವಿಧಿ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಾರೆ। ವಿಧಿನೇ ಅಲ್ವಾ ನಾನು ನೋಡಿದ್ದು, ಇವ್ರು ನೋಡ್ರಿ ಅವರೆಲ್ಲ ಲಂಗ ದವಣಿಯಲ್ಲಿ ವಿಧಿ ಇರೋಕ್ಕೆ ಚಾನ್ಸೇ ಇಲ್ಲ ಅಂತ ಗಂಗಕ್ಕ ಹಾಗೂ ಅಂಕಿತ್ ಹೇಳ್ತಾ ಇದ್ದಾರೆ। ನಾನು ನೋಡಿದ್ದು ವಿಧಿನೇ ಅಲ್ಲ ದೇವಸ್ಥಾನದಲ್ಲಿ, ನನಗೆ 100% ನೆನಪಿದೆ, ನಾನು ನೋಡಿದ ತಕ್ಷಣ ಗಾಬರಿ ಮಾಡ್ಕೊಂಡು ಹೋಗ್ಬಿಟ್ಲಲ್ಲ। ಇವ್ರು ನೋಡಿದ್ರೆ ಯಾರೂ ಇಲ್ಲ ಇಲ್ಲ ಅಂತಿದ್ದಾರೆ, ಈ ವಿಧಿನೇ ನಾನು ನೋಡಿ ಗಾಬರಿಯಾಗಿ ಓಡೋಗ್ಬಿಟ್ಟಿದ್ದಾಳೆ, ಏನೋ ಆಗ್ತಾ ಇದೆ ಇಲ್ಲಿ, ವಿಧಿಗೇನೋ ಅಪಾಯಕ್ಕಾಗಿದೆ, ಏನಾಗ್ತಿದೆ ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿ ಲಕ್ಷ್ಮಿಯವ್ರ ಮನಸ್ಸಲ್ಲಿ ವಿಧಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ। ಈ ಕಡೆ ಕಾವೇರಿಯವರು ತನ್ನ ಮಗ ಎಲ್ಲಿ ಕೈ ಬಿಟ್ಟು ಹೋಗ್ತಾನೋ ಅಂತ ಇವರು ಟೆನ್ಷನಲ್ಲಿರ್ತಾರೆ, ಹಾಗೂ ಕೀರ್ತಿ ಹೇಳ್ಕೊಟ್ಟು ಹಾಗೂ ಕೀರ್ತಿ ಮೂಲಕ ವೈಷ್ಣವ ಹಾಗೂ ಲಕ್ಷ್ಮಿನ ದೂರ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಆರಾಮಾಗಿರ್ತಾರೆ। ಈ ಕಡೆ ಸುಪ್ರೀತ ಅವರು ಲಕ್ಷ್ಮಿ ವೈಷ್ಣವ್ ಕಲಿಸ್ತಾ ಅಂತ ಲೆಟರ್ ಕಲಿಸಿ ಹಾಗೂ ಡಾಲ್ ಕಲಿಸಿ ಈ ಕಡೆ ಸುಪ್ರೀತ ಅವರು ಅಮ್ಮ ಮಗನ ದೂರ ಮಾಡಿ ಈ ಕಡೆ ಲಕ್ಷ್ಮೀ ವೈಷ್ಣವನ ಹತ್ತಿರ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ। ಹಾಗಾಗಿ ಮನೆಯಲ್ಲಿ ಒಂದು ಪೋಸ್ಟ್ ಬರುತ್ತೆ, ಆಗಾಗ ಗಂಗಕ್ಕ ಕಲಿಸಿ ಅವ್ರ ಮನೆ ಕೆಲಸದವರು ಗಂಗಾ ಕೈಸ್ಕೊಳ್ತಾರೆ। ನೋಡಿದೆ ಅದರಲ್ಲೊಂದು ಸಣ್ಣ ಡಾಲು ಲೆಟರ್ ಇರುತ್ತೆ, ಅದಕ್ಕೆ ಸುಪ್ರೀತ ಅವ್ರ ಮನೆಯವರೆಲ್ಲ ಏನಿದು ಅಂತ ಕೇಳಿದಾಗ ಓ ಡಬಲ್ ಜಾಟ್ ಪ್ಯಾಟ್ ಅಂತ ಹೇಳಿ ಮನೆಯವರಿಗೆಲ್ಲ ಗಂಗಕ್ಕವರು ಲಕ್ಷ್ಮಿಗಿಂತ ಹೆಚ್ಚಾಗಿ ಗಂಗಕ್ಕವರೇ ತುಂಬಾ ಖುಷಿ ಪಡ್ತಿರ್ತಾರೆ। ವೈಷ್ಣವನ್ನು ಅವತ್ತು ಕಳಿಸಿದ್ರು, ಇವಾಗ ಮತ್ತೆ ಲಕ್ಷ್ಮಕ್ಕನ ಬಿಟ್ಟಿರೋಕ್ಕಾಗಲ್ಲ ಅನ್ಸುತ್ತೆ, ಅದಕ್ಕೆ ಮತ್ತೆ ಪದೇ ಪದೇ ನೆನಪಾಗ್ತಿದ್ರು, ಅದಕ್ಕೆ ಮತ್ತೆ ಗಿಫ್ಟ್ ಕಳಿಸಿದ್ದಾರೆ, ಡಾಲ್ ಕಳಿಸಿದ್ದಾರೆ, ಲೆಟರ್ ಕಳಿಸಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ। ಯಾಕಂದರೆ ಲಕ್ಷ್ಮಿಗಿಂತ ಹೆಚ್ಚಾಗಿ ಇವರು ಲಕ್ಷ್ಮಿ ವೈಷ್ಣವ ಹತ್ರ ಆಗಲಿ ಅಂತ ಹೇಳಿ ಇವರು ಹಿತೈಷಿಯಾಗಿರ್ತಾರೆ। ಹಾಗಾಗಿ ತುಂಬಾ ಗಂಗಕ್ಕಂಗೂ ಖುಷಿ ಆಗುತ್ತೆ ವೈಷ್ಣವ ಕಳಿಸಿದ್ದು ನೋಡಿ। ಈ ಕಡೆ ಇದು ಸುಪ್ರೀತಾ ಕಾವೇರಿ ಹೊಟ್ಟೆ ಹುರ್ಕೊಳ್ಳಿ ಅಂತ ಇದೆಲ್ಲ ವೈಷ್ಣವಕ್ಕಿಂತ ಸುಪ್ರೀತನೇ ವೈಷ್ಣವ ಇಲ್ದಲೇ ಇರುವ ಸಮಯದಲ್ಲಿ ಸುಪ್ರೀತನೇ ಇದ್ದು ಮಾಡಿರುವ ಕುತಂತ್ರ ಆಗಿರುತ್ತೆ। ಈ ಕಡೆ ಕಾವೇರಿ ನೋಡಂತೂ ತುಂಬಾ ಹೊಟ್ಟೆ ಉರಿತಿರುತ್ತೆ, ಯಾಕೆ ಪುಟ್ಟ ಹಿಂಗೆ ಮಾಡ್ತಿದ್ಯೋ, ನನಗೆ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಿದ್ಯೋ, ಮಿಸ್ ಯು ಹೆಂಡ್ತಿ ಅಂತ ಕಳಿಸ್ತಿ, ಯಾಕೆ ಈ ಅಮ್ಮ ನಿನಗೆ ನೆನಪೇ ಆಗಲ್ವಾ ಅಂತ ಹೇಳಿ ಈ ಕಡೆ ಮತ್ತೆ ಫಸ್ಟೇ ಒಂದು ಲೆಟರು ಗಿಫ್ಟ್ ಎಲ್ಲ ಕಳಿಸಿ ಕಾವೇರಿ ಈ ಕಡೆ ಹೊಟ್ಟೆ ಉರ್ಕೋತಾ ಇರ್ತಾರೆ। ಈ ಕಡೆ ಮತ್ತೆ ಕಳಿಸಿದ್ ನೋಡಿ ಇನ್ನೊಂದಿಷ್ಟು ಅವರು ಕಾವೇರಿ ಲಕ್ಷ್ಮಿ ಬಗ್ಗೆ ಇನ್ನಷ್ಟು ದ್ವೇಷ ಹೆಚ್ಚಾಗುತ್ತೆ। ಈ ಕಡೆ ಸುಪ್ರೀತ ಲೆಟರ್ ಕಳಿಸಿ ಇವರಿಬ್ಬರು ಅಮ್ಮ ಮಗನ ದೂರ ಮಾಡಬೇಕು ಅಂತ ಇವರಿಬ್ಬರು ಅವ್ರ ಮಧ್ಯದಲ್ಲಿ ತುಂಬಾ ಖುಷಿ ಪಡ್ತಾ ಇರ್ತಾರೆ। ಈ ಕಡೆ ಈ ಲೆಟರು ಡಾಲು ನೋಡಿ ಲಕ್ಷ್ಮಿಗಂತೂ ತುಂಬಾ ಖುಷಿಯಾಗುತ್ತೆ। ರೂಮಲ್ಲಿ ತೊಗೊಂಡೋಗಿ ವೈಷ್ಣವ್ ಕಳಿಸಿದಂಥ ಡಾಲು ಹಾಗೂ ಲೆಟರ್ ನೋಡಿ ತುಂಬಾ ಖುಷಿಪಟ್ಟು ರೂಮಲ್ಲಿ ಕುಂದಾಡಿ ಮನ್ಸಾರೆ ಮಾತಾಡಿ ಖುಷಿಪಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ। ವೈಷ್ಣವ್ ನನ್ನ ಬಗ್ಗೆ ನಿಮಗೆ ಇಷ್ಟು ಪ್ರೀತಿ ಇದೆಯಾ, ನೀವು ನನ್ನನ್ನು ಅಷ್ಟು ಪ್ರೀತಿಸ್ತೀರಾ ಅಂತ ಹೇಳಿ ವೈಷ್ಣವ್ ಲೆಟರ್ ನೋಡಿ ಲಕ್ಷ್ಮಿಗಂತೂ ತುಂಬಾ ಖುಷಿಯಾಗಿ ಕುಂದಿ ಕುಪ್ಪಳಿಸ್ತಾ ಇರ್ತಾರೆ ಅವ್ರ ರೂಮಲ್ಲಿ। ಇಷ್ಟು ನನ್ನ ಮನಸ್ಸಲ್ಲಿ ನಿಮಗೆ ಹೆಂಡತಿಯನ್ನು ಸ್ಥಾನ ಕೊಟ್ಟಿದ್ದೀರಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇರತ್ತೆ, ಇದು ಲಕ್ಷ್ಮಿ ವೈಷ್ಣವೇ ಕಲಿಸಿದ್ದೆ ಅಂತ ಹೇಳಿ ನಂಬ್ಕೊಂಡಿರ್ತಾರೆ। ಈ ಕಡೆ ಕಾವೇರಿಗಂತೂ ಹೊಟ್ಟೆ ಉರಿ ಮೇಲೆ ಮತ್ತೆ ಹೊಟ್ಟೆ ಉರಿತಾನೇ ಇರುತ್ತೆ, ಮತ್ತೆ ಮತ್ತೆ ನನ್ನ ಪುಟ್ಟ ನನ್ನಿಂದ ದೂರ ಆಗ್ತಾ ಇದ್ದಾನಲ್ಲ, ಎಲ್ಲ ಈ ಲಕ್ಷ್ಮಿಯಿಂದನೇ, ಫಸ್ಟ್ ಈ ಲಕ್ಷ್ಮಿನ ದೂರ ಮಾಡಬೇಕು ಅಂತ ಹೇಳಿ ಕಲಿ